ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಏನ್ ಗುರು ಸೀನ್ ಅಂತ ಅಂದ್ರೆ, ಐ ಪಿ ಎಲ್ ಪ್ಲೇ ಆಫ್ಸ್ ಹತ್ತತ್ರ ಬರ್ತಿದ್ದಂಗೆನೆ ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂಥರ ರುದ್ರ ತಾಂಡವ ಸ್ಟಾರ್ಟ್ ಆಗಿದೆ. ಯಾರು ಕ್ವಾಲಿಫೈ ಆಗಬಹುದು ಅಂತ ಅಂದ್ರೆ, ಇವಾಗ ಆಲ್ಮೋಸ್ಟ್ ಸ್ವಲ್ಪ ಸ್ಲಾಟ್ಗಳು ಸೀಸ್ ಆಗಿದೆ. ಆ ಸ್ಲಾಟ್ಗಳು ಯಾವ್ದಾವ್ದು, ಇನ್ನ ಯಾರ್ಯಾರಿಗೆ ಪಾಸಿಬಿಲಿಟಿ ಇದೆ ಬರೀ ಆರ್ ಸಿ ಬಿ ಆಂಗಲ್ ಇಂದ ಮಾತ್ರ ಅಂತಲ್ಲ, ಯಾರ್ಯಾರಿಗೆ ಇನ್ನ ಕ್ವಾಲಿಫೈ ಆಗೋದಕ್ಕೆ ಯಾವ್ಯಾವ ಆಂಗಲ್ ಅಲ್ಲಿ ಯಾವ್ಯಾವ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಚಾನ್ಸಸ್ ಇದೆ, ಕ್ಯಾಲ್ಕುಲೇಷನ್ಸ್ ಅಲ್ಲಿ ಚಾನ್ಸಸ್ ಇದೆ ಅಂತ ನೋಡ್ಬಿಡೋಣ. ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ, ಫಸ್ಟ್ ಟೈಮ್ ವಿಸಿಟ್ ಆಗಿದೆ ಅಂದ್ರೆ, ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಪಕ್ಕದಲ್ಲಿ ಒಂದು ಗಂಟೆ ಇರುತ್ತೆ, ಅದನ್ನ ಕೂಡ ಹೊಡಿಬಹುದು. ಇವಾಗ ಪಾಯಿಂಟ್ಸ್ ಟೇಬಲ್ ನ ನೋಡ್ತಾ ಇರ್ಬೋದು, ಕರೆಂಟ್ ಪಾಯಿಂಟ್ಸ್ ಟೇಬಲ್ ಈ ತರ ಇದೆ. ನಿನ್ನೆ ಆರ್ ಆರ್ ಮ್ಯಾಚ್ ಮುಗಿದಾದ್ಮೇಲೆ ಆರ್ ಆರ್ ಗೆದ್ದಾದ್ಮೇಲೆ, ಸೊ ಇವಾಗ ನೋಡ್ತಿರ್ಬೋದು ಟಾಪ್ ಅಲ್ಲಿ ಜಿ ಟಿ ಇದಾರೆ. ಇವರಂತೂ ಟಾಪ್ ಟೂ ಅಲ್ಲಿ ಪಕ್ಕಾ ಫಿನಿಶ್ ಮಾಡ್ತಾರೆ, ಹತ್ತು ಮ್ಯಾಚ್ ನ ಗೆದ್ದಿರೋದ್ರಿಂದ ಅದರಲ್ಲಿ ನೋ ಡೌಟ್ ಟಾಪ್ ಅಲ್ಲಿ ಆಲ್ಮೋಸ್ಟ್ ಒನ್ ಅಲ್ಲಿ ಫಿನಿಶ್ ಮಾಡ್ತಾರೆ. ಇಲ್ಲಿ ಆರ್ ಆರ್ ಅವ್ರಿಗೆ ಒಂಥರ ಖುಷಿ ವಿಚಾರ ಏನು ಅಂತಂದ್ರೆ, ಅವರು ನೆಕ್ಸ್ಟ್ ಮ್ಯಾಚ್ ನ ಗೆದ್ರು ಅಂತಂದ್ರೆ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡುವಂತ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಒಟ್ಟಲ್ಲಿ ಇವರಂತೂ ಪಕ್ಕಾ ಕ್ವಾಲಿಫೈ ಆಗ್ತಾರೆ ಆರ್ ಆರ್ ಅವರು. ಅದಾದ್ಮೇಲೆ ಎಲ್ ಎಸ್ ಸಿ ಅವರು ಕೂಡ ಪಕ್ಕ ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆನೆ. ಸೊ ಇದ್ರಲ್ಲಿ ನೋ ಡೌಟ್ ಈ ಮೂರು ಜನದ ಸ್ಲಾಟ್ ನಿಮಗೆ ಸೀಸ್ ಆದಂಗೆನೆ, ಅಲ್ಲಾಡ್ಸಕ್ ಆಗೋದೇ ಇಲ್ಲ. ಇಲ್ಲಿ ಆರ್ ಸಿ ಬಿ ಏನಾದ್ರು ಕ್ವಾಲಿಫೈ ಆಗಬೇಕು ಅಂತಂದ್ರೆ, ನಾಲ್ಕನೇ ಸ್ಲಾಟ್ ನ ಮಾತ್ರ ನೋಡಕ್ ಆಗೋದು. ಎಂಟು ಮ್ಯಾಚ್ ನ ಗೆದ್ರೂ ಕೂಡ ನಾಲ್ಕನೇ ಸ್ಲಾಟ್ ಗೆನೆ ಬರೋದು ಆರ್ ಸಿ ಬಿ. ಯಾಕೆ ಅಂದ್ರೆ ರನ್ ರೇಟ್ ಚೆನ್ನಾಗಿದೆ, ಬೆಟರ್ ಆಗಿದೆ ಎಲ್ಲಾರ್ದನ್ನು. ಇವ್ರಿಗೆ ಕಂಪೇರ್ ಮಾಡ್ಕೊಂತ ಅಂದ್ರೆ ಆರ್ ಆರ್ ಅವ್ರದ್ದು ಬೆಟರ್ ಆಗಿದೆ. ಆರ್ ಆರ್ ಅವ್ರು ನೆಕ್ಸ್ಟ್ ಮ್ಯಾಚ್ ಸೋತರು ಅಂದ್ರೂ ಕೂಡ ಅವ್ರು ಕ್ವಾಲಿಫೈ ಆಬ್ವಿಯಸ್ಲಿ ಆಗೇ ಆಗ್ತಾರೆ. ಅಂದ್ರೆ ಹ್ಯೂಜ್ ಮಾರ್ಜಿನ್ ಇಂದ ಸೋಲ್ಬೇಕು ಗುರು, ನಿಮ್ಗೆ 100 ರನ್ 120 ರನ್ ಆ ತರ ಏನಾದ್ರು ಹ್ಯೂಜ್ ಮಾರ್ಜಿನ್ ಇಂದ ಸೋತರು ಅಂತಂದ್ರೆ ಒಂದು ಚಾನ್ಸಸ್ ಇರ್ತೈತೆ ಅವರು ಡೌನಿಗೆ ಬರೋದಕ್ಕೆ, ಆರ್ ಸಿ ಬಿ ಮೇಲೆ ಹೋಗೋದಕ್ಕೆ. ಅಂದ್ರೆ ಆರ್ ಸಿ ಬಿ ಹೊಡಿಬೇಕಲ್ಲ, ಅಲ್ಲಿ 120 130 ರನ್ ಲೀಡಲ್ಲಿ ಹೊಡಿಬೇಕು, ಏನಾದ್ರು ರನ್ ರೇಟ್ ಪ್ಲಸ್ ಅಲ್ಲಿ ಬರಬೇಕು ಅಂತಂದ್ರೆ. ಸೊ ಅದು ಆಗದೆ ಇರೋಂತ ಮಾತು ನಿಜವಾಗ್ಲು, ಅದೆಲ್ಲ ಒಂಥರ ಮಿರಾಕಲ್ ಆಗ್ಬೇಕಷ್ಟೇ. ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ 120 130 ರನ್ನಿಂದ ಗೆಲ್ಲೋದೆಲ್ಲ ಅಸಾಧ್ಯ ಅಂತಾನೆ ಹೇಳ್ಬೋದು. ಅದು ಅಂದ್ರೆ ಏನೋ ಓಡಿಯಲ್ಲೂ ಕಷ್ಟನೇ ಸಿಕ್ಕಾಪಟ್ಟೆ, ಟೆಸ್ಟ್ ಮ್ಯಾಚ್ ಅಲ್ಲೋ ಏನಾದ್ರು ನೋಡ್ಬೋದು ಅಷ್ಟೇ. ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ 120 130 ರನ್ನಿಂದ ಗೆಲ್ಲೋದೆಲ್ಲ ಅಸಾಧ್ಯ ಗುರು. ಇಲ್ಲಿ ಲಖನೌಗೆ ಕೆ ಕೆ ಆರ್ ಮೇಲೆ ಇದೆ ನೆಕ್ಸ್ಟ್ ಮ್ಯಾಚ್. ಕೆ ಕೆ ಆರ್ ಏನಾದ್ರೂ ಹ್ಯೂಜ್ ಮಾರ್ಜಿನ್ ಇಂದ ಗೆದ್ರು ಅಂತಂದ್ರೆ, ಏನಾದ್ರೂ ಒಂದು 80 90 ಅಥವಾ 100 ರನ್ನಿಂದ ಏನಾದ್ರು ಗೆದ್ರು ಅಂತಂದ್ರೆ, ಇವ್ರದ್ದು ರನ್ ರೇಟ್ ಹೊಡ್ಸ್ಕೊಂಡು ಹೋಗುತ್ತೆ. ಲಖನೌ ಅವ್ರದ್ದು ಲಾಸ್ಟ್ ಮ್ಯಾಚ್ ಸ್ವಲ್ಪ ಕೆಳಗಡೆ ಬಂತು ರನ್ ರೇಟ್. ಸೊ ಇವ್ರದ್ದೇನಾದ್ರು ಮೈನಸ್ ಗೆ ಬಂತು ಅಂದ್ರೆ ಆರ್ ಸಿ ಬಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ. ಏನಾದ್ರು ಗೆಲ್ತು ಅಂತಂದ್ರೆ ಸ್ವಲ್ಪ ಮೇಲ್ಗಡೆ ಥರ್ಡ್ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡೋದಕ್ಕೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗಬಹುದು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನಿಮಗೆ ಇನ್ನ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಏನು ಅಂತಂದ್ರೆ, ಡಿ ಸಿ ಅವರು ನಿಮಗೆ ಎರಡು ಮ್ಯಾಚ್ ಸೋಲ್ಬೇಕಾಗುತ್ತೆ. ಪಂಜಾಬ್ ಕಿಂಗ್ಸ್ ಅವರು ಡಿ ಸಿ ಮೇಲೆ ಮ್ಯಾಚ್ ಇದೆ ಇವತ್ತು, ಗೊತ್ತಾನೆ ಪಂಜಾಬ್ ಕಿಂಗ್ಸ್ ಅವರು. ಸೊ ಪಂಜಾಬ್ ಕಿಂಗ್ಸ್ ಏನಾದ್ರು ಒಂದು ಮ್ಯಾಚ್ ನ ಗೆದ್ರು ಅಂತಂದ್ರೆ ಅವರು ಒಂದು ಮ್ಯಾಚ್ ನ ಸೋಲ್ಬೇಕ್ ಆಗುತ್ತೆ. ಸೊ ಏನಾದ್ರು ಪಂಜಾಬ್ ಕಿಂಗ್ಸ್ ಬಿಟ್ಟಾಕ್ಬಿಡಿ ಇವರು, ಲಖನೌ ಅವ್ರದ್ದು ಏನಾದ್ರು ಹೆವಿ ಓಡಿಸ್ಕೊಂತು ಅಂದ್ರೆ, ಅಂದ್ರೆ ಮಿರಾಕಲ್ ಆಗ್ಬೇಕು. ಹೇಳಂದಲ್ಲ 120 130 ರನ್ನಿಂದ ಏನಾದ್ರು ಸೋತರು ಅಂತಂದ್ರೆ ಅವಾಗ ಮಾತ್ರ ಒಂದು ಮಿರಾಕಲ್ ಚಾನ್ಸ್ ಇರ್ತೈತೆ ಆರ್ ಸಿ ಬಿಗೆ ಸ್ವಲ್ಪ ಥರ್ಡ್ ಸ್ಲಾಟ್ ಅಲ್ಲಿ ಕ್ವಾಲಿಫೈ ಮಾಡ್ಕೊಳೋದಿಕ್ಕೆ. ಇಲ್ಲಾಂದ್ರೆ ಫೋರ್ತ್ ಸ್ಲಾಟ್ ಗುರು, ನನ್ನ ಪ್ರಕಾರ ಫೋರ್ತ್ ಸ್ಲಾಟ್ ಗೆ ಎಲ್ಲ ಕಿತ್ತಾಟ ಆಗ್ತಿರೋದು. ಈ ಮೂರು ಸ್ಲಾಟ್ ಏನಿದೆ ಅದು ಆಲ್ಮೋಸ್ಟ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಬಟ್ ಆರ್ ಆರ್ಗೂ ಲಖನೌಗೂ ಸ್ವಲ್ಪ ಕಾಂಪಿಟೇಷನ್, ರನ್ ರೇಟ್ ಕಾಂಪಿಟೇಷನ್ ಇದೆ. ನೆಕ್ಸ್ಟ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಟಾಪ್ ಟೂ ಅಲ್ಲಿ ಕ್ವಾಲಿಫೈ ಆಗ್ತಾರೆ ಅಥವಾ ತ್ರೀ ಅಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತ. ಒಟ್ಟಿನಲ್ಲಿ ಇವಾಗ ಕಿತ್ತಾಟ ಆಗ್ತಿರೋದು ಫೋರ್ತ್ ಸ್ಲಾಟ್ ಗೆ ಗುರು. ಇವ್ರು ಮೂರು ಜನ ಆಲ್ಮೋಸ್ಟ್ ಕ್ವಾಲಿಫೈ, ಲಖನೌ ಮತ್ತೆ ನಿಮಗೆ ಜಿ ಟಿ ಮತ್ತೆ ಆರ್ ಆರ್ ಆಲ್ಮೋಸ್ಟ್ ಜಿ ಟಿ ಅಫಿಷಿಯಲಿ ಕ್ವಾಲಿಫೈ. ಅದಾದ್ಮೇಲೆ ನಿಮಗೆ ಆರ್ ಆರ್, ಇವ್ರು ಮೂರು ಜನ ಪಕ್ಕಾ ಕ್ವಾಲಿಫೈ ಇವರು. ಇಲ್ಲಿ ಆರ್ ಸಿ ಬಿ ಆಂಗಲ್ ಇಂದ ಕ್ವಾಲಿಫೈ ಆಗೋದಕ್ಕೆ ನಿಮಗೆ ಗೊತ್ತು ತಾನೆ ಏನೇನು ಆಗಬೇಕು ಅಂತ. ಪಂಜಾಬ್ ಕಿಂಗ್ಸ್ ಅವರು ಒಂದು ಮ್ಯಾಚ್ ನ ಸೋಲ್ಬೇಕು, ಡಿ ಸಿ ಅವರು ಒಂದು ಮ್ಯಾಚ್ ನ ಸೋಲ್ಬೇಕು, ಅವಾಗ ಆರ್ ಸಿ ಬಿ ಅವರು ಆರಾಮಾಗ ಕ್ವಾಲಿಫೈ ಆಗ್ಬೋದು ಅಂತ ನಿಮಗೆ ಗೊತ್ತಿರೋದೇನೆ. ನೆಕ್ಸ್ಟ್ ಬಂದ್ಬಿಡೋಣ ಇವಾಗ ಡಿ ಸಿ ಅವರು ಯಾವ ಆಂಗಲ್ ಇಂದ ಕ್ವಾಲಿಫೈ ಆಗ್ಬೋದು ಅಂತ. ಡಿ ಸಿ ಅವರು ಏನಾದ್ರು ಎರಡು ಮ್ಯಾಚ್ ನ ಗೆದ್ರು ಅಂತಂದ್ರೆ ಥರ್ಡ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಅವ್ರ ರನ್ ರೇಟ್ ಕೂಡ ಚೆನ್ನಾಗಿದೆ ಇವರಿಗೆ ಕಂಪೇರ್, ಲಖನೌ ಅವ್ರಿಗೆ ಕಂಪೇರ್ ಮಾಡ್ಕೊಂತ ಅಂದ್ರೆ, ಅಂದ್ರೆ ಎರಡು ಮ್ಯಾಚ್ ಗೆದ್ರು ಅಂತಾನೆ ಇನ್ನ ಬೆಟರ್ ಆಗುತ್ತೆ ರನ್ ರೇಟ್. ಆದ್ರಿಂದ ಇವರು ಥರ್ಡ್ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡ್ಬೋದು, ಅವಾಗ ಲಖನೌ ಅವರು ಫೋರ್ತ್ ಅಲ್ಲಿ ಫಿನಿಶ್ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇವರೇನಾದ್ರು ಎರಡು ಮ್ಯಾಚ್ ನ ಗೆದ್ರು ಅಂತ ಅಂದಾಗ ನೆಕ್ಸ್ಟ್ ಬರೋದು ನಿಮ್ಗೆ ಯಾರು ಗೊತ್ತಾ, ನೆಕ್ಸ್ಟ್ ಕೆ ಕೆ ಆರ್ ಬೇಡ, ಪಂಜಾಬ್ ಕಿಂಗ್ಸ್ ವಿಚಾರಕ್ಕೆ ಹೋಗ್ಬಿಡೋಣ. ಪಂಜಾಬ್ ಕಿಂಗ್ಸ್ ಗೆ ಹಿಂಗೆ ಪಾಸಿಬಿಲಿಟಿ ಇದೆ ಅಂತಂದ್ರೆ, ಅವರೇನಾದ್ರು ಮಿಕ್ಕಿರೋ ಅಂತ ಎರಡು ಮ್ಯಾಚ್ ನ ಗೆದ್ರು ಅಂತ ಅಂದ್ರೆ ಅವರು ಕೂಡ ಕ್ವಾಲಿಫೈ ಆಗಬಹುದು. ಅವ್ರದ್ದು ರನ್ ರೇಟ್ ಕೂಡ ಬೆಟರ್ ಆಗಿದೆ ಆರ್ ಸಿ ಬಿಗಿಂತ, ಆದ್ರಿಂದ ಕ್ವಾಲಿಫೈ ಆಗ್ಬೋದು. ಲಖನೌಗೂ ಇವ್ರಿಗೂ ಥರ್ಡ್ ಫೋರ್ತ್ ಸ್ಲಾಟ್ ಅಲ್ಲಿ ಕಿತ್ತಾಟ ಆಗುತ್ತೆ, ಅದು ಜನರಲ್ ಗುರು. ಇಲ್ಲಿ ಡಿ ಸಿ ಗುರು ಮತ್ತೆ ಪಂಜಾಬ್ ಕಿಂಗ್ಸ್ ಒಂದ್ ಮ್ಯಾಚ್ ಏನಾದ್ರು ಸೋತರು ಅಂದ್ರೆ ಇವರು ಗಾನ್ ಕೇಸ್. ಆರ್ ಸಿ ಬಿ ಏನಾದ್ರು ಒಂದ್ ಮ್ಯಾಚ್ ನ ಗೆದ್ರು ಅಂತಂದ್ರೆ ಜಿ ಟಿ ಮೇಲೆ ಗಾನ್ ಕೇಸ್ ಆಗಿ ಹೋಗ್ಬಿಡ್ತಾರೆ. ಕೆ ಕೆ ಆರ್ ಕೂಡ ಗಾನ್ ಕೇಸ್ ಆಗಿ ಹೋಗ್ಬಿಡ್ತಾರೆ. ಕೆ ಕೆ ಆರ್ ಗೆ ಯಾವಾಗ ಚಾನ್ಸ್ ಅಂತಂದ್ರೆ, ಇವ್ರು ಒಂದ್ ಮ್ಯಾಚ್ ನ ಸೋಲ್ಬೇಕು, ಪಂಜಾಬ್ ಕಿಂಗ್ಸ್ ಒಂದ್ ಮ್ಯಾಚ್ ನ ಸೋಲ್ಬೇಕು, ಜೊತೆಗೆ ನಿಮ್ಗೆ ಇವ್ರು ಇದಾರಲ್ಲ ಡಿ ಸಿ ಅವರು ಒಂದ್ ಮ್ಯಾಚ್ ನ ಸೋಲ್ಬೇಕು. ಅವ್ರೇನಾರು ಸೋತರು ಅಂತ ಅಂದಾಗ ರನ್ ರೇಟ್ ಮ್ಯಾಟ್ರಿಕ್ ಬರ್ತೈತೆ. ಇವರೇನಾದ್ರು ಕೆ ಕೆ ಆರ್ ಅವರು ಹೆವಿ ಮಾರ್ಜಿನ್ ಇಂದ ಗೆದ್ರು ಅಂತಾರೆ, ಒಂದ್ 40-50 ರನ್ ಮಾರ್ಜಿನ್ ಇಂದ ಏನಾದ್ರು ಗೆದ್ರು ಅಂತಂದ್ರೆ, ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಅಥವಾ ಒಂದ್ 60-70 ರನ್ ಇಂದ ಗೆದ್ರು ಅಂತಂದ್ರೆ ಕ್ವಾಲಿಫೈ ಆಗುವಂತ ಚಾನ್ಸಸ್ ಜಾಸ್ತಿನೇ ಇರ್ತೈತೆ. 7
7 ಮ್ಯಾಚ್ ನ ಎಲ್ಲಾ ಗೆದ್ದಾಗ ಆರ್ಸಿಬಿ ಕೂಡ ಸೋತಿರಬೇಕು ಅವರಿಗೆ ಕೆಕೆಆರ್ ಗೆ ಆರ್ಸಿಬಿ ನೂ ಸೋತಿ ಇವರು ಸೋತಿ ಇವರು ಸೋತಿ ಮೂರು ಟೀಮ್ ಮೇಲೆ ಡಿಪೆಂಡೆಂಟ್ ಆಗಿದೆ ಆರ್ಸಿಬಿ ಎರಡು ಟೀಮ್ ಮೇಲೆ ಡಿಪೆಂಡೆಂಟ್ ಆಗಿದೆ ಕೆಕೆಆರ್ ಗೆ ಅಂತ ಪಾಸಿಬಿಲಿಟಿ ತಿರಾ ಕಮ್ಮಿ ಇದೆ ಆರ್ಸಿಬಿ ಗೂ ಕೂಡ ಆಲ್ಮೋಸ್ಟ್ 40% ಚಾನ್ಸಸ್ ಅಷ್ಟೇ ಇರೋದು ಇಷ್ಟೇ ಗುರು ಆಸ್ ಸಿಂಪಲ್ ಆಸ್ ದಟ್ ಆರ್ಸಿಬಿ ರನ್ ರೇಟ್ ಮ್ಯಾಟ್ರಿಕ್ ಬರೋದಿಲ್ಲ ಬರಿ ಅವರಿಗೆ ಎಲ್ಲದರ ಕಡೆ ನೋಡಬೇಕು ಗುಜರಾತ್ ಟೈಟನ್ಸ್ ಮೇಲೆ ಒಂದು ರನ್ ಇಂದ ಗೆದ್ರೂ ಅದು ಗೆಲ್ವೇನೆ ಇವರು 100 ರನ್ ಇಂದ ಗೆದ್ರೂ ಅದು ಗೆಲ್ವೇನೆ ರನ್ ರೇಟ್ ಅಂತ ಮ್ಯಾಟ್ರಿಕ್ ಬರೋದೇ ಇಲ್ಲ ಆರ್ಸಿಬಿ ಅಂದ್ರೆ 100 ರನ್ 120 ರನ್ ಇಂದ ಏನಾದ್ರು ಗೆದ್ರೂ ಅಂತಾನೆ ಒಂದು ಸ್ವಲ್ಪ ಇನ್ನ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ ಆರ್ಸಿಬಿಗೆ ಅಷ್ಟೇ ಆ ಮಾರ್ಜಿನ್ ಇಂದ ಎಲ್ಲ ಎಲ್ಲಗೂ ಗೆಲ್ಲಕಾಗುತ್ತೆ ಸುಮ್ಮನೆ ನಾವು ಕನ್ಸ್ ಕಾಣಬೇಕಷ್ಟೇ ಎಲ್ಲೋ CSK ಮೇಲೆ ಒಂಥರ ಮ್ಯಾಚ್ ಆಗಿತ್ತಲ್ಲ CSK ಗೆದ್ರಲ್ಲ ಅದೊಂಥರ ಮಿರಾಕಲ್ ಮ್ಯಾಚ್ ಆತರ ಎಲ್ಲ ಆಗೋದಿಲ್ಲ ಎಲ್ಲೋ ರೇರ್ ಆಗುತ್ತೆ ಬಟ್ ಆ ರೇರ್ ಮ್ಯಾಚ್ ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸೇ ಆಗಿರುತ್ತಾ ಆತರ ಅಂತ ಇರೋದಿಲ್ಲ ಒಂದು ಸ್ವಲ್ಪ ಭಯ ಭಯ ಇಟ್ಕೊಂಡೇ ಆಡ್ತಾರೆ ಆರ್ಸಿಬಿ ಅವರು ಯಾಕಂದ್ರೆ ಆ ಅಗ್ರೆಸಿವ್ ಇಂಡೆಂಟ್ ಕೂಡ ತೋರ್ಸಕ್ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ವಿ ನೋಡೋಣ ಅಗ್ರೆಸಿವ್ ಇಂಡೆಂಟ್ ನ ತೋರಿಸಿದ್ರು ಅಂದ್ರೆ ಪಂಜಾಬ್ ಕಿಂಗ್ಸ್ ಅವ್ರು ಏನ್ ಆಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲ ಆತರ ಅಗ್ರೆಸಿವ್ ಇಂಡೆಂಟ್ ನ ತೋರಿಸ್ಲೇಬೇಕು ಆರ್ಸಿಬಿ ಏನಾದ್ರು ಗೆಲ್ಬೇಕು ಅಂದ್ರೆ ಇಲ್ಲಾಂದ್ರೆ ತಿನ್ಕಾಡ್ತೀನಿ ತಡದಾಡ್ತೀನಿ ಅಂದ್ರೆ ಪಕ್ಕ ಲಾಸ್ಟ್ ಮ್ಯಾಚ್ ಏನಾಯ್ತು ಅದೇ ತರನೇ ಆಗೋದು ಗುರು ಇದಿಷ್ಟು ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಇರೋದು ಟಾಪ್ 3 ಸ್ಲಾಟ್ ಅಲ್ಲಿ ಯಾರಿದ್ದಾರೆ ಅವ್ರು ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ ನನ್ನ ಪ್ರಕಾರ ನೋಡ್ತು ಅಂತಂದ್ರೆ ಮಿರಾಕಲ್ ಆಗ್ಬೇಕಷ್ಟೇ ಅವ್ರೇನಾದ್ರು ಈಚೆ ಬರ್ಬೇಕು ಎಸ್ಪೆಷಲಿ ಲಕ್ನೋ ಅವ್ರೇನಾದ್ರು ಈಚೆ ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮಿರಾಕಲ್ ಆಗಬೇಕು 100 ರನ್ 120 ರನ್ ಮಾರ್ಜಿನ್ ಇಂದ ಸೋಲ್ಬೇಕು ಅವಾಗ ಮಾತ್ರ ಅವ್ರು ಈಚೆ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ಆರ್ಸಿಬಿ ರನ್ ರೇಟ್ ಗಿಂತ ಏನಾದ್ರು ಅವ್ರ ಕೆಳಗಡೆ ಹೋಯ್ತು ಅಂತಂದ್ರೆ ಮಾತ್ರ ಅವ್ರು ಈಚೆ ಬರುವಂತ ಸಾಧ್ಯತೆ ಅಷ್ಟೇ ಇದೆಲ್ಲಕ್ಕಿಂತ ಮುಖ್ಯ ಆರ್ಸಿಬಿ ಜಿಟಿ ಮೇಲೆ ಪಕ್ಕ 100% ಹೊಡಿಲೇಬೇಕು ಇಲ್ಲ ಅಂತಂದ್ರೆ ಯಾವುದೇ ಚಾನ್ಸಸ್ ಇಲ್ಲ ಈಚೆ ಬರ್ತಾ ಇರಬೇಕು KKR ಅವ್ರ ತರನೇ ಅಂದ್ರೆ KKR ಅವ್ರಿಗಿನ ಪಾಸಿಬಿಲಿಟಿ ಹೇಳಿದ್ನಲ್ಲ KKR ಇಂದ ಹಿಡ್ಕೊಂಡು ಮೇಲ್ಗಡೆ ಯಾರಿದ್ರೋ ಸೊ ಅವ್ರಿಗೆಲ್ಲ ಪಾಸಿಬಿಲಿಟಿ ಅಂತೂ ಇದೆ ಈ ತರ ಮಿರಾಕಲ್ಸ್ ಏನಾದ್ರು ಆಯ್ತು ಅಂದಾಗ ಆರ್ಸಿಬಿ ಡಿಪೆಂಡೆಂಟ್ ಆಗಿರೋದು ಎರಡು ಟೀಮ್ ಮೇಲೆ KKR ಡಿಪೆಂಡೆಂಟ್ ಆಗಿರೋದು ಮೂರು ಟೀಮ್ ಮೇಲೆ ಸೊ ಆದ್ರಿಂದ ಕಾದ್ರು ನೋಡೋಣ ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಗೆದ್ರು ಅಂತಂದ್ರೆ ಆರ್ಸಿಬಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ DC ನೆಕ್ಸ್ಟ್ ಮ್ಯಾಚ್ ಸೋಲ್ತಾರೋ ಗೆಲ್ತಾರೋ ಅದು ಗೊತ್ತಾಗಿ ಗೊತ್ತಿಲ್ಲ ನಮಗೆ DC ಎರಡು ಮ್ಯಾಚ್ನ ಸ್ವತಃ ಸೋಲಿ ನಮಗೆ ಬೇಜಾರಿಲ್ಲ ಒಟ್ಟಲ್ಲಿ ಇವತ್ತು ಪಂಜಾಬ್ ಕಿಂಗ್ಸ್ ಗೆದ್ರು ಅಂತ ಒಂದು ಸ್ವಲ್ಪ ಅಡ್ವಾಂಟೇಜ್ ಇರ್ತೈತೆ ಆರ್ಸಿಬಿಗೆ ಕಾದ್ರು ನೋಡೋಣ ಏನೇನಾಗುತ್ತೆ ಅಂತ ಪರ್ಮ್ಯೂಟೇಷನ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಆರ್ಸಿಬಿ ಕಡೆ ಅಥವಾ ಬೇರೆ ಟೀಮ್ ಕಡೆ ಹೋಗುತ್ತೋ ನೋಡೋಣ ಸಿಗೋಣ ಗಾಯ್ಸ್ ಸಿಯರ್ಸ್ ಗಾಯ್ಸ್ ಬಾಯ್.